कर्नाटक के हावेरी डिस्ट्रिक्ट बैदागी तालुका के हाईवे रोड पर खड़ी एक लॉरी से वैन के टकराने से 13 लोगों की मौत हुई, जिसमें 2 मासूम बच्चे थे और 4 लोग शदीद जख्मी हुए हैं, जिनकी हालत क्रिटिकल बताई जा रही है। पुलिस के मुताबिक यह हादसा आज यानी 28 जून सुबह 4 बजे के करीब हुआ है, जो बेहद खौफनाक था। चीफ मिनिस्टर सिद्धरामैया ने इस हादसे में मरने वालों के परिवार वालों को 2 लाख रुपया कंपनसेशन देने का ऐलान किया है। सुपरिटेंडेंट ऑफ पुलिस अंशु कुमार ने बताया, वैन में कुल 17 लोग सवार थे, जिसमें 11 लोगों की स्पॉट पर मौत हुई और 2 लोग हॉस्पिटल में दम तोड़ दिए हैं और 4 लोगों का इलाज हावेरी के गवर्नमेंट हॉस्पिटल में चल रहा है, जिनकी हालत क्रिटिकल बताई जा रही है। टेम्पू में सवार ये 17 लोग शिमोगा डिस्ट्रिक्ट के रहने वाले थे और बेलगावी डिस्ट्रिक्ट में मौजूद देवी यल्लम्मा के दर्शन कर अपने गाँव वापस लौट रहे थे और यह हादसा पेश आया है। SP अंशु कुमार ने कहा, इस हादसे को देख ऐसा लग रहा है कि ड्राइवर को नींद आने की वजह से यह घटना घटी है। सड़क पर खड़ी लॉरी से वैन की टक्कर इतनी जोरदार थी कि वैन में फंसी लाशें निकालने में पुलिस और फायर ब्रिगेड को काफी मुश्किल हुई है। पुलिस इस मामले में केस दर्ज कर मजीद इन्वेस्टिगेशन कर रही है। दिस वीडियो प्रेजेंटेड बाय सबा इंटरनेशनल स्कूल गुलबर्गा। स्टूडेंट्स गेटिंग बोथ इस्लामिक एंड मॉडर्न एजुकेशन फ्रॉम वेल क्वालिफाइड टीचर्स, इंडोर एंड आउटडोर गेम्स एंड रिसीव केयर फ्रॉम डेडिकेटेड स्टाफ, एयर कंडीशनर, स्मार्ट क्लासेस, एडमिशन आर नाउ ओपन, कॉन्टैक्ट फॉर मोर डिटेल्स। ಹಾವೇರಿಯಲ್ಲಿ ಅಪಘಾತ ಆಗಿದೆ, ಭೀಕರ ಅಪಘಾತ ಆಗಿದೆ, ಪರಿಹಾರ ಏನಾದ್ರು ಘೋಷಣೆ ಮಾಡ್ತೀರಾ ಸರ್? 13 ಮಂದಿ ಮಾಡಿದ್ದಾರೆ. ಈಗ ತಾನೇ ಗೊತ್ತಾಯ್ತು ನನಗೆ, ಇಂಟೆಲಿಜೆನ್ಸ್ ನವರು ಫೋನ್ ಮಾಡಿದ್ರು, 13 ಜನ ಸತ್ತಿದ್ದಾರೆ ಪಾಪ, ನಿಂತಿರೋ ಲಾರಿಗೆ ಹೊಡೆದ್ಬಿಟ್ಟು 13 ಜನ ಸತ್ತಿದ್ದಾರೆ. ಕೆಂಪು ಏನೋ ಗಾಡಿ ಅದು ಸತ್ತೋಗಿದ್ದಾರೆ, ಮಕ್ಕಳು ಕೂಡ ಸತ್ತೋಗಿದ್ದಾವೆ. ಅವ್ರಿಗೆಲ್ರಿಗೂ ಕೂಡ ಯಾರ್ಯಾರು ಅಪಘಾತದಿಂದ ಸತ್ತಿದ್ದಾರೆ ಎಲ್ರಿಗೂ ತಲಾ 2 ಲಕ್ಷ ರೂಪಾಯಿ ಕೊಡ್ತೀವಿ. ಇವತ್ತು ಇವತ್ತು ಬೆಳಗ್ಗೆ ಒಂದು ಯಾವಾಗ ದುರ್ಘಟನೆ ಹೈವೇದಲ್ಲಿ ಆಗಿದೆ. ಇದು ಒಂದು ಫ್ಯಾಮಿಲಿ ಅವರು, ಇದು ಚಿಂಚೋಲಿ ಮ್ಯಾಮ ದೇವಸ್ಥಾನ ಇಂದ ಅವನ ಅವರು IMERTI ವಿಲೇಜ್ ಶಿವಮೊಗ್ಗ ಡಿಸ್ಟ್ರಿಕ್ಟ್ ಅಲ್ಲಿ ಇದೆ. ಅಲ್ಲಿ ಹೋದಾಗ ಒಂದು ರೋಡ್ ಸೈಡ್ ಅಲ್ಲಿ ಒಂದು ಲಾರಿ ನಿಲ್ಸಿದರು. ಸೊ ಹಿಂದೆಯಿಂದ ಹೊಡೆದರು, ಇದು ಫುಲ್ ಸ್ಪೀಡ್ ಅಲ್ಲಿ ಇದ್ದರು. ಮತ್ತೆ ಇದು ಟೋಟಲ್ ಹೊರಗಡೆ 15 ಜನ ಇದ್ದರು, 13 ಜನಕ್ಕೆ ಡೆತ್ ಆಗಿದೆ, 2 ಜನ ಕಂಡೀಷನ್ ಸೀರಿಯಸ್ ಇದೆ, ಈಗ ಹಾಸ್ಪಿಟಲ್ ಅಲ್ಲಿ ಶಿಫ್ಟ್ ಮಾಡಿದೆ. ಇದು ಸತ್ತಾಗಿದ್ರು, ಇದು 2 ಜನ ಮಕ್ಕಳು, ಸಣ್ಣ ಮಕ್ಕಳು ಇದ್ದಾರೆ, ಇದು 3-4 ವರ್ಷ ಏಜ್ ಇದೆ. 2 ಮೇಲ್ ಮೆಂಬರ್ಸ್ ಇದ್ದಾರೆ, ಮತ್ತೆ 7 ಮೆಂಬರ್ಸ್ ಇದು ಮಹಿಳೆಯವರು ಇದ್ದಾರೆ. ಹಾಸ್ಪಿಟಲ್ ಅಲ್ಲಿ ಕೂಡ 2 ಜನ, ಒಂದು ಅಜ್ಜಿ ಮತ್ತೆ ಒಂದು 17 ಇಯರ್ಸ್ ಗರ್ಲ್ ಅವರು ಅಡ್ಮಿಟ್ ಇದ್ದಾರೆ. ಅವನ ಕಂಡೀಷನ್ ಸ್ವಲ್ಪ ಸೀರಿಯಸ್. ಇನ್ಸಿಡೆಂಟ್ ಆಗೋದಕ್ಕೆ ಪ್ರಮುಖ ಕಾರಣ ಏನು ಮೇಜರ್? ಇದು ಪ್ರಮುಖ ಕಾರಣ ಬಗ್ಗೆ ತು ಇನ್ವೆಸ್ಟಿಗೇಷನ್ ಅಲ್ಲಿ ಬರುತ್ತೆ, ಈಗ ಅವರು ಸ್ಟೇಟ್ಮೆಂಟ್ ಕೂಡ ತಗೊಳ್ತೇವೆ. ಬಟ್ ಇದು ಆಕ್ಸಿಡೆಂಟ್ ಇದು ಸ್ಪಾಟ್ ಅಲ್ಲಿ ನೋಡಿದೆ ಇದು, ಮತ್ತೆ ಇದು ಕ್ಲೀನರ್ ಇಂದ ಕೂಡ ಮಾತಾಡಿದೆ. ಸೊ ಅವನ ಪ್ರಕಾರ ಇವರು ಹಿಂದೆಯಿಂದ ಸ್ವಲ್ಪ ಸ್ಪೀಡ್ ಜಾಸ್ತಿ ಇದ್ದರು, ಮತ್ತು ಸ್ವಲ್ಪ ರ್ಯಾಶ್ ಡ್ರೈವಿಂಗ್ ಕಂಪ್ಲೇಂಟ್. ಇವರು ಚಿಂಚೋಲಿ ಅಲ್ಲಿ ಮಹಿಮ ದೇವಸ್ಥಾನ ಇದೆ, ಅಲ್ಲಿಂದ ದರ್ಶನ ವರ್ಷನ್ ಮಾಡಿ ವಾಪಸ್ ಊರಿಗೆ ಹೋದಾಗ ಇದು ಈ ಘಟನೆ. ಇದು ಗುಡ್ಡನಹಳ್ಳಿ ಕ್ರಾಸ್ ಇದೆ, ಇದು ಬ್ಯಾಡಗಿ ತಾಲೂಕಲ್ಲಿ ಬರುತ್ತೆ. ಓಕೆ, ಥ್ಯಾಂಕ್ ಯು. ಹೆಚ್ಚಿನ ಮಾಹಿತಿ ಈಗ ಹಾಸ್ಪಿಟಲ್ ಅಲ್ಲಿ ಹೋಗ್ತೀವಿ. ಅಲ್ಲಿ 2 ಜನ ಅಡ್ಮಿಟ್ ಇದ್ದಾರೆ, 2 ಜನಕ್ಕೆ ಕಂಡೀಷನ್ ನೋಡಿ, ಮತ್ತೆ ಇದು ಮೋಸ್ಟ್ ಪ್ರಾಬಬ್ಲಿ ಇದು ಈವ್ನಿಂಗ್ ತನಕ ನೆಕ್ಸ್ಟ್ ಇನ್ ಫರ್ದರ್ ಇನ್ ಡೆವಲಪ್ಮೆಂಟ್ ಇದೆ, ಆ ಬಗ್ಗೆ ಅಪ್ಡೇಟ್ ಮಾಡಿ. ದಿಸ್ ವಿಡಿಯೋ ಪ್ರೆಸೆಂಟೆಡ್ ಬೈ ಸಬಾ ಇಂಟರ್ನ್ಯಾಷನಲ್ ಸ್ಕೂಲ್ ಗುಲ್ಬರ್ಗಾ. ಸ್ಟೂಡೆಂಟ್ಸ್ ಗೆಟಿಂಗ್ ಬೋತ್ ಇಸ್ಲಾಮಿಕ್ ಅಂಡ್ ಮಾಡರ್ನ್ ಎಜುಕೇಶನ್ ಫ್ರಮ್ ವೆಲ್ ಕ್ವಾಲಿಫೈಡ್ ಟೀಚರ್ಸ್, ಇಂಡೋರ್ ಅಂಡ್ ಔಟ್ಡೋರ್ ಗೇಮ್ಸ್ ಅಂಡ್ ರಿಸೀವ್ ಕೇರ್ ಫ್ರಮ್ ಡೆಡಿಕೇಟೆಡ್ ಸ್ಟಾಫ್, ಏರ್ ಕಂಡೀಷನರ್, ಸ್ಮಾರ್ಟ್ ಕ್ಲಾಸಸ್, ಅಡ್ಮಿಷನ್ ಆರ್ ನೌ ಓಪನ್, ಕಾಂಟ್ಯಾಕ್ಟ್ ಫಾರ್ ಮೋರ್ ಡೀಟೇಲ್ಸ್.